ನಮಸ್ಕಾರ ಸ್ನೇಹಿತರೆ ಪ್ರೌಢಶಾಲಾ ಕನ್ನಡ ಶಿಕ್ಷಕರ ನೇಮಕತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಂಡಿರುವಂಥದ್ದು ಮೊದಲನೇದಾಗಿ ವಸಿಷ್ಠ ವಿಶ್ವಾಮಿತ್ರರ ಸಂವಾದವುಳ್ಳ ಕಾವ್ಯ ಯಾವ ಕೃತಿನಲ್ಲಿ ವಸಿಷ್ಠ ಹಾಗೂ ವಿಶ್ವಾಮಿತ್ರರ ಸಂವಾದ ಅಂದರೆ ಅವರ ಮಾತು ಸಂಭಾಷಣೆ ಬರ್ತದೆ ಅಂತಂದರೆ ಭಾರತ ಕಥಾಮಂಜರಿ ಗಿರಿಜಾ ಕಲ್ಯಾಣ ಹರಿಶ್ಚಂದ್ರ ಕಾವ್ಯ ಶ್ರೀರಾಮಾಯಣ ದರ್ಶನಂ ಇದರಲ್ಲಿ ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಕವಿ ರಚನೆ ಮಾಡಿರುವಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಇದು ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಕರ್ನಾಟ ಕವಿಚೂತ ವನಚೈತ್ರ ಎನಿಸಿದ ಕವಿ ಯಾರು ಯಾವ ಕವಿಗೆ ಕರ್ನಾಟ ಕವಿಚೂತ ವನಚೈತ್ರ ಅನ್ನುವಂತಹ ಬಿರುದು ಇತ್ತಪ್ಪ ಅಂತಂದರೆ ಅದು ಲಕ್ಷ್ಮೀಶನಿಗೆ ಇದ್ದಂತಹ ಬಿರುದಾಗಿತ್ತು ಲಕ್ಷ್ಮೀಶನಿಗೆ ಜೈಮಿನಿ ಭಾರತವನ್ನು ರಚನೆ ಮಾಡಿದಂತಹ ಲಕ್ಷ್ಮೀ ಶನಿಗೆ ಕರ್ನಾಟಕ ಕವಿಚೂತ ವನಚೇತ್ರ ಅನ್ನುವಂತಹ ಒಂದು ಬಿರುದಿತ್ತು ಅಂತ ಇನ್ನು ಬಿರುಕು ಇದು ಪಿ ಲಂಕೇಶ್ ಅವರ ಏನಾಗಿದೆ ಕಾದಂಬರಿನ ಕಥಾ ಸಂಕಲನ ನಾಟಕ ಅಂತಂದರೆ ಅದು ಬಿರುಕು ಅನ್ನುವಂಥದ್ದು ಪಿ ಲಂಕೇಶ್ ಅವರು ರಚನೆ ಮಾಡಿರುವಂತಹ ಕಾದಂಬರಿ ಆಗಿದೆ ನಮ್ಮ ಮುಂದಿನ ಪ್ರಶ್ನೆ ಜೋಕುಮಾರಸ್ವಾಮಿ ನಾಟಕದ ಕರ್ತೃ ಯಾರು ಅಂತಂದರೆ ಜೋಕುಮಾರಸ್ವಾಮಿ ನಾಟಕವನ್ನು ಚಂದ್ರಶೇಖರ ಕಂಬಾರ ಅವರು ರಚನೆ ಮಾಡಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಕರ್ವಾಲೋ ಕಾದಂಬರಿ ಬರೆದವರು ಯಾರು ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ವಾಲೋ ಕಾದಂಬರಿಯನ್ನು ಬರೆದಿರುವಂಥವರು ಪೂರ್ಣಚಂದ್ರ ತೇಜಸ್ವಿಯವರು ಇನ್ನು ಮುಂದಿನ ಪ್ರಶ್ನೆ ನಾಟಕ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ ಯಾರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಅಲ್ಲಿ ನಾಟಕ ಸಾಹಿತ್ಯ ಅಂತ ಬಂದಾಗ ನಾಟಕ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಾಹಿತಿ ಅಂದರೆ ಗಿರೀಶ್ ಕಾರ್ನಾಡ್ ಅವರು ಇಂಗ್ಲೀಷ್ ಗೀತಗಳು ಕೃತಿಯ ರಚನಾಕಾರರು ಯಾರು ಇದರಿಂದ ನಮ್ದು ನವೋದಯ ಸಾಹಿತ್ಯ ಬಿ ಎಂ ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತಗಳು ಕೃತಿಯಿಂದ ನವೋದಯ ಕನ್ನಡ ಸಾಹಿತ್ಯ ಪ್ರಾರಂಭವಾಯಿತು ಹೇಳ್ಬಿಟ್ಟು ಹೇಳ್ತಾರೆ ಇದು ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತಗಳು ಇದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ರಚನೆಯಾಗಿರುವಂಥದ್ದು ಇದರಲ್ಲಿ ಕೆಲವೊಂದಷ್ಟು ಇಂಗ್ಲೀಷು ಪದ್ಯಗಳನ್ನ ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ ಮತ್ತು ಕೆಲವು ಅದರಲ್ಲಿ ಅವರ ಸ್ವಂತ ರಚನೆಯೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ ಆದರೆ ಇಂಗ್ಲೀಷು ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರೋ ಮೊದಲನೇರು ಯಾರು ಅಂತಂದರೆ ಅದು ಹಟ್ಟಿಯಂಗಡಿ ನಾರಾಯಣರಾವ್ ಅವರು ಅದು ಅವರ ಆಂಗ್ಲ ಕವಿತಾವಳಿ ಅನ್ನುವಂತಹ ಕೃತಿನಲ್ಲಿದ್ದಾವೆ ಆದರೆ ಇಂಗ್ಲೀಷ್ ಗೀತೆಗಳು ಇದು ಬಿ ಎಂ ಶ್ರೀಕಂಠಯ್ಯನವರದು ಇನ್ನು ಮುಂದಿನ ಪ್ರಶ್ನೆ ದಾರಾ ಬೇಂದ್ರೆ ಅವರ ಕಾವ್ಯನಾಮ ಏನು ಅಂತಂದರೆ ದಾರಾ ಬೇಂದ್ರೆಯವರ ಕಾವ್ಯನಾಮ ತನಯ ದತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನುವಂಥದ್ದು ಅವರ ಪೂರ್ಣ ಹೆಸರು ಆದರೆ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಮುಂದಿನ ಪ್ರಶ್ನೆ ಮುದ್ರಾ ಮಂಜೂಷಾ ಕೃತಿಯ ಕರ್ತೃ ಯಾರು ಇದೊಂದು ಗದ್ಯ ಕೃತಿಯಾಗಿರುವಂಥದ್ದು ಈ ಕೃತಿಯ ಕರ್ತೃ ಕೆಂಪು ನಾರಾಯಣ ಕೆಂಪು ನಾರಾಯಣನ ಮುದ್ರಾ ಮಂಜೂಷಾ ಒಂದು ಗದ್ಯ ಕೃತಿಯಾಗಿದೆ ಅಂತ ನೆಕ್ಸ್ಟು ಇವರಲ್ಲಿ ಸಾಹಿತಿ ಅಲ್ಲದವರು ಯಾರು ಅಂದರೆ ತ್ರಿವೇಣಿ ಎಂ ಕೆ ಇಂದಿರಾ ಟಿ ಸುನಂದಮ್ಮ ಪಣಿಯಮ್ಮ ಪಣಿಯಮ್ಮ ಅನ್ನುವಂಥದ್ದು ಒಂದು ಕೃತಿನಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲಿ ಸಾಹಿತಿ ಅಲ್ಲದವರು ಯಾರು ಅಂದರೆ ಅದು ಪಣಿಯಮ್ಮ ತ್ರಿವೇಣಿನೂ ಸಹ ಕಾದಂಬರಿ ಕರ್ತಿ ಎಂ ಕೆ ಇಂದಿರಾ ಅವರು ಹಲವಾರು ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ ಟಿ ಸುನಂದಮ್ಮ ಇವರೊಬ್ಬರು ಹಾಸ್ಯ ಸಾಹಿತಿ ಸಾಹಿತಿ ಅಲ್ಲದವರು ಯಾರು ಅಂದರೆ ಪಣಿಯಮ್ಮ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಯಾವುದು ಅಂತಂದರೆ ಪರ್ವ ಅನ್ನುವಂತಹ ಒಂದು ಕಾದಂಬರಿ ಮಹಾಭಾರತವನ್ನು ವಸ್ತುವಾಗಿ ಇಟ್ಟುಕೊಂಡಂತಹ ಒಂದು ಕಾದಂಬರಿ ಇನ್ನು ಸುಬ್ಬಣ್ಣ ಅನ್ನುವಂಥದ್ದು ಮಾಸ್ತಿ ವೆಂಕಟಶಯ್ಯಂಗಾರವರ ಕಥೆಯಾಗಿದೆ ಇನ್ನು ಗೆಜ್ಜೆ ಪೂಜೆ ಬೆಳ್ಳಿಮೋಡ ಇವು ಸಹ ಕಾದಂಬರಿಗಳಾಗಿದ್ದಾವೆ ಆದರೆ ಎಸ್ ಎಲ್ ಭೈರಪ್ಪ ಅವರು ರಚನೆ ಮಾಡಿರುವಂಥದ್ದು ಅಲ್ಲ ಒಡಲಾಳ ಕೃತಿಯ ಕರ್ತೃ ಯಾರು ಅಂತಂದರೆ ಒಡಲಾಳ ತುಂಬ ಪ್ರಸಿದ್ಧಿಯಾದಂತಹ ಒಂದು ಕಾದಂಬರಿ ಆಗಿರುವಂಥದ್ದು ದೇವನೂರು ಮಹಾದೇವ ಅವರು ರಚನೆ ಮಾಡಿರುವಂಥದ್ದು ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಈ ಗೀತೆಯನ್ನು ರಚಿಸಿದವರು ಯಾರು ಅಂದರೆ ಎಂ ಗೋವಿಂದಪ್ಪ ಮೊದಲ ರಾಷ್ಟ್ರ ಕವಿ ಅನ್ನುವಂತಹ ಹೆಸರು ಪಡ್ಕೊಂಡಿರುವಂಥ ಮಂಜೇಶ್ವರ ಗೋವಿಂದ ಪೈ ಅವರು ಗೋವಿಂದಪ್ಪಯ್ಯವರು ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಗೀತೆಯನ್ನು ರಚಿಸಿದರೆ ಕನ್ನಡ ಇಂಗ್ಲಿಷ್ ನಿಘಂಟು ಸಿದ್ಧಪಡಿಸಿದವರು ಯಾರು ರೆವರೆಂಡ್ ಎಫ್ ಕಿಟಲ್ ಅವರು ಅವರು ಮೊದಲ ಬಾರಿಗೆ ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚನೆ ಮಾಡಿರುವಂಥದ್ದು ಕೈಲಾಸಂ ಅವರ ಪೂರ್ಣ ಹೆಸರು ಏನು ಅಂದರೆ ಟಿ ಪಿ ಕೈಲಾಸಂ ಅನ್ನುವಂಥದ್ದು ಅವ್ರದ್ದು ನಾವು ಕರಿತಾ ಇರ್ತೀವಿ ಆದರೆ ಟಿ ಪಿ ಅಂದರೆ ಏನು ಅಂತಂದರೆ ಇಲ್ಲಿದೆ ತ್ಯಾಗರಾಜ ಪರಮಶಿವ ಕೈಲಾಸಂ ಅನ್ನುವಂಥದ್ದು ಅವರ ಪೂರ್ಣ ಹೆಸರು ಕೈಲಾಸಂ ಅವರ ನಾಟಕಕಾರ ಆಗಿರುವಂತಹ ಕೈಲಾಸಂ ಅವರ ಪೂರ್ಣ ಹೆಸರು ತ್ಯಾಗರಾಜ ಪರಮಶಿವ ಕೈಲಾಸಂ ಇನ್ನು ಮುಂದಿನ ಪ್ರಶ್ನೆ ರೀತಿರಾತ್ಮ ಕಾವ್ಯಸ್ಯ ಎಂದು ಹೇಳಿದ ಲಾಕ್ಷಣಿಕ ಯಾರು ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿದಂಥವನು ವಾಮನ ಅವನು ರೀತಿ ಸಿದ್ಧಾಂತದ ಪ್ರತಿಪಾದಕ ಆಗಿದಾನೆ ಅವನು ರೀತಿರಾತ್ಮ ಕಾವ್ಯಸ್ಯ ಅಂತ ಅಂತೇಳ್ಬಿಟ್ಟು ಹೇಳಿದನೇ ಬಿರುಗಾಳಿ ಪೊಡೆಯಲಿಕ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆ ಗೊರಗುವಂತೆ ಇಲ್ಲಿರುವ ಅಲಂಕಾರ ಯಾವುದು ಅಲ್ಲಿ ಅಂತೆ ಅಂತ ಬಂದರೆ ಅದು ಉಪಮಲಂಕಾರ ಬಿರುಗಾಳಿಯ ಹೊಡೆತಕ್ಕೆ ಅಲುಗಾಡಿ ಬೀಳುವ ಮೊನೆ ಬಿಟ್ಟ ಬಾಳೆಯ ಮರದಂತೆ ಅಂತ ಅಂಥೇಳ್ಬಿಟ್ಟು ಇರುವಂಥದ್ದು ಅದು ಉಪಮಾಲಂಕಾರ ಆಗಿದೆ ಕಾವ್ಯದ ಶಬ್ದಾರ್ಥಗಳಲ್ಲಿ ಲೋಕ ರೂಢಿಗೆ ಮೀರಿದ ಅತಿಶಯವಿರುವುದೇ ಅತಿಶಯೋಕ್ತಿ ಅಂತೇಳ್ಬಿಟ್ಟು ಕರೆಯುವಂಥದ್ದು ಅದನ್ನು ಆಯಿತಾ ಸ್ವಭಾವೋಕ್ತಿ ಹೀಗೆ ಸ್ವಭಾವೋಕ್ತಿ ಅನ್ನುವಂಥದ್ದು ಅದೊಂದು ಅಲಂಕಾರ ಆಗಿರುವಂಥದ್ದು ಇರುವುದನ್ನು ಇರುವ ಹಾಗೆ ವರ್ಣಿಸುವಂಥದ್ದನ್ನು ನಾವು ಸ್ವಭಾವೋಕ್ತಿ ಅಲಂಕಾರ ಅಂತ ಹೇಳಿಬಿಟ್ಟು ಕರಿತೀವಿ ಸೌಂದರ್ಯಂ ಅಲಂಕಾರ ಈ ಒಂದು ವಾಕ್ಯವನ್ನು ಹೇಳಿದವನು ಯಾರು ಅಂತಂದರೆ ವಾಮನ ಸೌಂದರ್ಯಂ ಅಲಂಕಾರಃ ಎಂಬ ವಾಕ್ಯವನ್ನು ಹೇಳಿದವನು ವಾಮನ ಉಪಮಾಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಅಂದರೆ ಯಾವ ವಸ್ತುವನ್ನು ವರ್ಣಿಸ್ತೀವೋ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಉಪಮೇಯ ಹೇಳಿಬಿಟ್ಟು ಕರಿತೀವಿ ಈಗ ಉದಾಹರಣೆಗೆ ಸೀತೆಯ ಮುಖ ಚಂದ್ರನಂತೆ ಅನ್ನುವಂತಹ ವಾಕ್ಯದಲ್ಲಿ ನಾವು ವರ್ಣನೆ ಮಾಡ್ತಾ ಇರೋದು ಸೀತೆಯ ಮುಖವನ್ನು ಆಯ್ತಲ್ವಾ ಆ ವರ್ಣ ಅದು ವರ್ಣಿತವಾಗುವ ವಸ್ತು ಸೀತೆಯ ಮುಖ ಸೀತೆಯ ಮುಖ ಇಲ್ಲಿ ಉಪಮೇಯ ಅಂತೇಳ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ ಈಗ ಸೀತೆಯ ಮುಖ ಚಂದ್ರನಂತೆ ಅನ್ಬೇಕಾದ್ರೆ ಅಲ್ಲಿ ಚಂದ್ರ ಉಪಮಾನ ಅಂಥೇಳ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ ನೆಕ್ಸ್ಟು ಅನಿಮಿಷ ಛಾಪ ಕ್ಷಣಿಕ ಸಿರಿ ಎಂಬ ಹೇಳಿಕೆಯಲ್ಲಿರುವ ಅಲಂಕಾರ ಯಾವ ಅಲಂಕಾರ ಇದೆ ಅಂತಂದರೆ ರೂಪಕಲಂಕಾರ ರೂಪಕಲಂಕಾರವನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಮುಂದಿನ ಪ್ರಶ್ನೆ ಉಪಮಾನ ಮಾಾಗಬಹುದಾದ ವಿಷಯವು ಕವಿಕಲ್ಪಿತವಾಗಿದ್ದರೆ ಅದನ್ನು ನಾವು ಅಂದರೆ ಅದು ವಾಸ್ತವವಾಗಿ ಇರಲ್ಲ ಕವಿಕಲ್ಪಿತವಾಗಿ ಇರುವಂಥದ್ದಾಗಿದ್ದರೆ ಉಪಮಾನ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ಬಿಟ್ಟು ಕರಿತೀವಿ ಈಗ ಇಲ್ಲಿ ಉಪಮಾನವಾಗಬಹುದಾದ ವಿಷಯವು ಕವಿ ಕಲ್ಪಿತವಾಗಿದ್ದರೆ ಅಂದರೆ ಅದು ವಾಸ್ತವವಾಗಿ ನಡೆಯೋದು ಅಸಂಭವವಾಗಿರುವಂಥದ್ದು ಈಗ ಉದಾಹರಣೆಗೆ ಸೂ ಸೂರ್ಯ ಮುಳುಗದನ್ನ ಕವಿ ಸೂರ್ಯನು ಸ್ನಾನ ಮಾಡಲೆಂದೇ ಪಶ್ಚಿಮದ ಸಮುದ್ರವನ್ನು ಹೊಕ್ಕನು ಅದು ನಡೆಯೋದು ಅಸಂಭವ ಆಗಿರುತ್ತೆ ಆದರೆ ಆ ಥರ ವರ್ಣನೆ ಬಂದರೆ ಕವಿಯ ವರ್ಣನೆ ಬಂದರೆ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿಬಿಟ್ಟು ಕರಿತೀವಿ ಈಗ ಮೇಲೆ ಇಲ್ಲಿದೆ ನೋಡಿ ಅನಿಮಿಷ ಚಾಪ ಕ್ಷಣಿಕ ಸಿರಿ ನಾನು ಅದನ್ನು ಉದಾಹರಣೆ ವಿವರಣೆಯನ್ನು ಕೊಡಲಿಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಅನಿಮಿಷ ಚಾಪ ಅಂತಂದರೆ ಅನಿಮಿಷ ಅಂದರೆ ರೆಪ್ಪೆಯನ್ನು ಅಲುಗಿಸದ ಅಂತ ಅರ್ಥ ಇದೆ ಮೀನುಗಳು ಹೌದು ಆದರೆ ದೇವತೆಗಳಿಗೂ ಸಹ ಅನಿಮಿಷ ಅಂತ ಕರೀತಾರೆ ಅಂದರೆ ಅನಿಮಿಷ ಚಾಪ ಅಂದರೆ ಇಲ್ಲಿ ಇಂದ್ರ ಚಾಪ ಕಾಮನ ಬಿಲ್ಲಿನ ಹಾಗೆ ಸಿರಿ ಕ್ಷಣಿಕ ಅಂತೇಳ್ಬಿಟ್ಟು ಕ್ಷ ಅಂದರೆ ಕಾಮನ ಬಿಲ್ಲು ಬೇರೆ ಅಲ್ಲ ಐಶ್ವರ್ಯನೂ ಬೇರೆ ಅಲ್ಲ ಕಾಮನ ಬಿಲ್ಲು ಬಂದು ಹೇಗೆ ಒಂದು ಕ್ಷಣಕ್ಕೆ ಹೊರಟೋಗುತ್ತೋ ಹಾಗೆ ಐಶ್ವರ್ಯನು ಹೊರಟೋಗುತ್ತೆ ಅಂತ ಅವೆರಡರ ಮಧ್ಯೆ ಆ ಭೇದವನ್ನು ಕಲ್ಪಿಸಿರೋದ್ರಿಂದ ಅದು ಹೇಳಿಬಿಟ್ಟು ಅನಿಸ್ಕೊಂಡಿದೆ ಅಂತ ಹೇಳಿಬಿಟ್ಟು ಆಯಿತಾ ಇನ್ನು ಮುಂದಿನ ಪ್ರಶ್ನೆ ಅಕ್ಷರಗಳ ಪುನರಾವರ್ತನೆಯೇ ಅಂದರೆ ಅಕ್ಷರಗಳ ಪುನರಾವರ್ತನೆ ಆದರೆ ಅದು ಶಬ್ದಾಲಂಕಾರದಲ್ಲಿ ಬರುವಂಥದ್ದು ಅದನ್ನು ನಾವು ಅನುಪ್ರಾಸ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಅಕ್ಷರಗಳ ಪುನರಾವರ್ತನೆ ಆಗ್ತಾ ಇದ್ದರೆ ಅದನ್ನು ನಾವು ಅನುಪ್ರಾಸ ಅದರಲ್ಲಿ ಮತ್ತೆ ಎರಡು ವಿಧ ಬರುತ್ತೆ ವೃತ್ತಿಯನುಪ್ರಾಸ ಚೇಕ್ ಅನುಪ್ರಾಸ ಅಂದರೆ ಒಂದೇ ಒಂದೇ ಅಕ್ಷರ ಅಥವಾ ಎರಡು ಅಕ್ಷರ ಎಲ್ಲ ಪದ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪುನರಾವರ್ತನೆ ಆಗಿದ್ದರೆ ಅದು ಅನುಪ್ರಾಸ ಅದು ಪ್ರಾಸ ಅಂತ ಅನ್ಸ್ ಅನ್ಸ್ಕೊ ಅನಿಸ್ಕೊಳ್ಳುತ್ತೆ ಎರಡು ಪದಗಳು ಜೊತೆ ಜೊತೆಯಾಗಿ ಪುನರಾವರ್ತನೆ ಆದರೆ ಅದು ಚೇಕಾನುಪ್ರಾಸ ಅಂತ ಹೇಳ್ಬಿಟ್ಟು ಅನಿಸ್ಕೊಳ್ಳುತ್ತೆ ಖಂಡೆನ ತಂಡದ ಹಿಂಡು ಹಿಂಡು ಇಲ್ಲಿರುವ ಅಲಂಕಾರ ಯಾವುದು ಅಂತಂದರೆ ಇಲ್ಲಿ ಅದೇ ಪ್ರಾಸ ಡಾ ಅನ್ನುವಂತಹ ಒಂದು ಅಕ್ಷರ ಖಂಡೆನ ತಂಡದ ಹಿಂಡು ಹಿಂಡು ಇದು ಇದು ಡಾ ಡ ಅನ್ನುವಂತಹ ಒಂದು ಅಕ್ಷರ ಪುನರಾವರ್ತನೆ ಆಗಿರೋದರಿಂದ ವೃತ್ಯಾನುಪ್ರಾಸ ಆದರೆ ಇಲ್ಲಿ ಹಿಂಡು ಹಿಂಡು ಅನ್ನುವಂಥದ್ದು ಅದು ಚೇಕಾನುಪ್ರಾಸನೂ ಆಗುತ್ತೆ ಬರೀ ಹಿಂಡು ಹಿಂಡು ತಗೊಂಡ್ರೆ ಅದು ಎರಡೂ ಪದಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗಿದ್ರೆ ಅದು ಚೇಕಾನುಪ್ರಾಸ ಆದರೆ ಇಲ್ಲಿ ಆಪ್ಷನಲ್ಲಿ ಯಮಕ ಆಂತರಿಕ ಪ್ರಾಸ ಅಂತ್ಯಪ್ರಾಸ ವೃತ್ಯಾನುಪ್ರಾಸ ಇದೆ ಜೊತೆಗೆ ಖಂಡೆನ ಅನ್ಬೇಕಾದ್ರೂ ಡಾ ಇದೆ ತಂಡದ ಅನ್ಬೇಕಾದ್ರೂ ಡಾ ಇದೆ ಹಾಗಾಗಿ ಇದು ನೃತ್ಯಾನುಪ್ರಾಸ ಅಂತೇಳ್ಬಿಟ್ಟು ಅನಿಸ್ಕೊಳುತ್ತೆ ಇನ್ನು ಮುಂದಿನ ಪ್ರಶ್ನೆ ಅನುಭವ ವಿಶೇಷವೇ ಏನು ಅಂತಂದರೆ ಅನುಭವ ವಿಶೇಷವನ್ನು ನಾವು ರಸ ಅಂಥೇಳ್ಬಿಟ್ಟು ಕರಿತೀವಿ ಇನ್ನು ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದ ಲಾಕ್ಷಣಿಕ ಯಾರು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದಂತಹ ಒಬ್ಬ ಲಾಕ್ಷಣಿಕ ಅಂದರೆ ವಿ ಅದು ವಿಶ್ವನಾಥ ಅನ್ನುವಂತಹ ಲಾಕ್ಷಣಿಕ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವನ ಕೃತಿ ವಿಶ್ವನಾಥ ಕೃತಿ ಸಾಹಿತ್ಯ ದರ್ಪಣ ಅನ್ನುವಂಥದ್ದು ಇನ್ನು ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ಅಂತಂದರೆ ರತಿ ಅನ್ನುವಂಥದ್ದು ಶೃಂಗಾರ ರಸದ ಸ್ಥಾಯಿ ಭಾವ ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಶಾಂತರಸದ ಪ್ರಸ್ತಾಪವನ್ನು ಮೊದಲು ಮಾಡಿದವನು ಯಾರು ಅಂದರೆ ಉದ್ಭಟ ಶಾಂತರಸದ ಪ್ರಸ್ತಾವಪವನ್ನು ಮೊದಲಿಗೆ ಮಾಡ್ತಾನೆ ಇವುಗಳಲ್ಲಿ ರಸಾನುಭವದ ಸೂಚಕ ಪದ ರಸಾನುಭವ ಸೂಚಕ ಪದ ಯಾವುದು ವಿಸ್ಮಯ ಭಯ ರೌದ್ರ ವ್ಯಂಗ್ಯ ಅಂತ ಇದೆ ಅಲ್ಲಿ ರೌದ್ರ ರಸಾನುಭವ ರೌದ್ರ ರಸ ಅಂತೇಳ್ಬಿಟ್ಟು ನಾವು ಏನು ಕರಿತೀವಲ್ವ ಹಾಗಾಗಿ ರೌದ್ರ ಅನ್ನುವಂಥದ್ದು ಅದು ರಸಾನುಭವದ ಸೂಚಕವಾಗಿದೆ ಇನ್ನು ಸಾನೆಟ್ ಪ್ರಕಾರಕ್ಕೆ ಕನ್ನಡ ಕವಿಗಳು ಇಟ್ಟ ಹೆಸರು ಏನು ಅಂತಂದರೆ ಅಷ್ಟ ಷಟ್ಪದಿ ಅಂತೇಳ್ಬಿಟ್ಟು ಸುನೀತಾ ಅಂತಲೂ ಕರೀತಾರೆ ಅದರ ಜೊತೆಗೆ ಇನ್ನೊಂದು ಹೆಸರು ಅಷ್ಟ ಷಟ್ಪದಿ ಅಂತಲೂ ಇದೆ ಸಾನೆಟ್ಟಿಗೆ ಕನ್ನಡದಲ್ಲಿ ಸುನೀತಾ ಅಂತಲೂ ಕರೀತಾರೆ ಅಷ್ಟ ಜೊತೆಗೆ ಅಷ್ಟ ಷಟ್ಪದಿ ಅಂತಲೂ ಸಹ ಕರೀತಾರೆ ಅಂಥೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ